ಒಂದು ಕಡೆ ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಷ್ಟು ದಿನ ವಯಸ್ಸಾದವರ ಮೇಲೆ, ಯುವಕರ ಮೇಲೆ ಇದರ ಪರಿಣಾಮ ಹೆಚ್ಚಾಗ್ತಾ ಇತ್ತು. ನಿನ್ನೆಯಿಂದಲೂ ಕೂಡ ಇದು ಗರ್ಭಿಣಿಯರ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿತ್ತು. ಈ ಕುರಿತಂತೆ ನಾವು ಕೂಡ ವಿಸ್ತೃತವಾದ ವರದಿಯನ್ನು ಪ್ರಸಾರ ಮಾಡಿದ್ವಿ. ಈಗ ಕೊರೋನಾ ಬಗ್ಗೆ ಭಯ ಬೇಡ, ಸೋಂಕಿತ ಗರ್ಭಿಣಿಯರಿಗಾಗಿ ಗೋಶಾ ಆಸ್ಪತ್ರೆಯನ್ನು ಮೀಸಲಿಡಲಾಗಿದೆ. ಗರ್ಭಿಣಿಯರಿಗೆ ಗೋಶಾ ಆಸ್ಪತ್ರೆಯಲ್ಲಿ ಯಶಸ್ವಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಬೆಂಗಳೂರಿನ ಶಿವಾಜಿನಗರದಲ್ಲಿರುವಂತಹ ಗೋಶಾ ಆಸ್ಪತ್ರೆ ಇದು. ಗರ್ಭಿಣಿಯರಿಗೆ ಕೊರೋನಾ ಬಂತಂದ್ರೆ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಕೊರೋನಾ ಎರಡನೇ ಅಲೆಯಲ್ಲಿ 472 ಗರ್ಭಿಣಿಯರಿಗೆ ಯಶಸ್ವಿಯಾಗಿ ಹೆರಿಗೆಯನ್ನು ಮಾಡಿಸಲಾಗಿದೆ. 117 ಗರ್ಭಿಣಿಯರಿಗೆ ನಾರ್ಮಲ್ ಡೆಲಿವರಿ ಮತ್ತು ಗರ್ಭಿಣಿಯರಿಗೆ ಕೊರೋನಾ ಬಂತಂದ್ರೆ ಭಯ ಪಡುವಂತಹ ಅವಶ್ಯಕತೆನೇ ಇಲ್ಲ. ಕೊರೋನಾ ಬಗ್ಗೆ ಭಯ ಬೇಡ, ಮುಂಜಾಗ್ರತೆ ಇರಲಿ. ಪ್ರಮುಖವಾಗಿ ಗರ್ಭಿಣಿಯರಿಗೆ ಕೊರೋನಾ ಬಂತಂದ್ರೆ ಭಯ ಪಡುವಂತಹ ಅವಶ್ಯಕತೆಗಳು ಇರೋದಿಲ್ಲ. ಎಚ್ಚರಿಕೆಯನ್ನು ವಹಿಸಬೇಕು, ಸೂಕ್ತ ಕ್ರಮವನ್ನು ವಹಿಸಬೇಕು. ಸೋಂಕಿತ ಗರ್ಭಿಣಿಯರಿಗೆ ಗೋಶಾ ಆಸ್ಪತ್ರೆಯನ್ನು ಮೀಸಲಿಡಲಾಗಿದೆ. ಗರ್ಭಿಣಿಯರಿಗೆ ಗೋಶಾ ಆಸ್ಪತ್ರೆಯಲ್ಲಿ ಈಗಾಗಲೇ ಯಶಸ್ವಿ ಚಿಕಿತ್ಸೆಯನ್ನು ಕೂಡ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಶಿವಾಜಿನಗರದಲ್ಲಿರುವಂತಹ ಗೋಶಾ ಆಸ್ಪತ್ರೆ ಇದು. ಕೊರೋನಾ ಎರಡನೇ ಅಲೆಯಲ್ಲಿ 472 ಗರ್ಭಿಣಿಯರಿಗೆ ಇಲ್ಲಿ ಹೆರಿಗೆಯನ್ನು ಮಾಡಿಸಲಾಗಿದೆ. ಅದರಲ್ಲಿ 117 ಗರ್ಭಿಣಿಯರಿಗೆ ನಾರ್ಮಲ್ ಹೆರಿಗೆಯನ್ನು ಮಾಡಿಸಲಾಗಿದೆ. 127 ಜನರಿಗೆ ಸಿಸೇರಿಯನ್ ಮೂಲಕ ಹೆರಿಗೆಯನ್ನು ಮಾಡಿಸಲಾಗಿದೆ. ಪ್ರಮುಖವಾಗಿ ಗರ್ಭಿಣಿಯರಿಗೆ ಕೊರೋನಾ ಬಂತಂದರೆ ಹೆಂಗಪ್ಪ ಬಚಾವ್ ಆಗೋದು, ನಾವು ಗರ್ಭಿಣಿಯರಿದ್ದೀವಿ, ಕೊರೋನಾ ಅಟ್ಯಾಕ್ ಆಗಿಬಿಡುತ್ತಾ, ಕೊರೋನಾ ಅಟ್ಯಾಕ್ ಆದಮೇಲೆ ಹೇಗೆಲ್ಲ ಅದನ್ನು ಚಿಕಿತ್ಸೆಯನ್ನು ಪಡ್ಕೊಳ್ಳೋದು ಅನ್ನೋ ಭಯ ಇದ್ದೇ ಇರುತ್ತೆ. ಈ ಭಯ ಬೇಡ, ಆದರೆ ಮುಂಜಾಗೃತ ಕ್ರಮ ಇರಲಿ, ಒಂದಿಷ್ಟು ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಅಗತ್ಯ ಬಿದ್ದರೆ 7-8 ತಿಂಗಳಿಗೆ ಹೆರಿಗೆಯನ್ನು ಮಾಡಿಸಲು ಅವಕಾಶವಿದೆ. ಹೀಗಾಗಿ ಭಯ ಪಡುವಂಥ ಎಚ್ಚರಿಕೆ ಇಲ್ಲ ಅಂತ ಗೋಶಾ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕಿ ತುಳಸಿಯವರು ಕೂಡ ಸಲಹೆಯನ್ನು ನೀಡಿದ್ದಾರೆ. ದಿನೇ ದಿನೇ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಷ್ಟು ದಿನ ಯುವಕರ ಮೇಲೆ ಮತ್ತು ವಯಸ್ಸಾದವರ ಮೇಲೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇತ್ತು. ಈಗ ಗರ್ಭಿಣಿಯರಲ್ಲೂ ಕೂಡ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಗೋಶಾ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕಿ ತುಳಸಿಯವರು ಸಲಹೆಯನ್ನು ನೀಡಿದ್ದಾರೆ. ಈಗ ನಮ್ಮ ಆಸ್ಪತ್ರೆಗೆ ಸೋಂಕಿತ ಗರ್ಭಿಣಿಯರಿಗೆ ಆರೈಕೆ ಮಾಡಬೇಕು ಅಂತ ನಮಗೆ 27/3/2021 ಸರ್ಕಾರ ನಮಗೆ ಆದೇಶ ನೀಡಿತ್ತು. ಅವತ್ತಿನಿಂದ ನಾವು ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಇಲ್ಲಿ ತನಕ 471 ಅಡ್ಮಿಷನ್ ಆಗಿದೆ, 117 ಡೆಲಿವರಿ ಆಗಿದೆ, 129 ಸಿಸೇರಿಯನ್ ಆಗಿದೆ. ಇದರಲ್ಲಿ ಇವ್ರಿಗೆ ಗರ್ಭಿಣಿ ಹೆಂಗಸರಿಗೆ ಈ ಸತಿ ಎರಡನೇ ಅಲೆಯಲ್ಲಿ ಜಾಸ್ತಿ ದಾಖಲಾತಿ ಆಗಿದೆ, ಅದರಲ್ಲಿ ಸ್ವಲ್ಪ ತೀವ್ರತೆಯೂ ಜಾಸ್ತಿ ಆಗಿದೆ. ಅದರಲ್ಲಿ ನಾವು ಏನು ಪೇಷಂಟ್ಗೆ ಮೆಸೇಜ್ ಕೊಡಬೇಕು ಅಂದರೆ, ಅವರು ಮನೆಯಲ್ಲಿದ್ದವ್ರಿಗೆ ಯಾರ್ಯಾರ ಕಾಯಿಲೆ ಇರ್ಬೋದು, ಜ್ವರ ಕೆಮ್ಮು ನೆಗಡಿ ಇರ್ಬೋದು ಅಂಥವರು ಮನೇಲಿ ಯಾರ್ಯಾರ ಇದ್ದರೆ ಅವ್ರನ್ನ ಸೆಪ್ರೇಟಾಗಿದ್ದು ಗರ್ಭಿಣಿ ಸ್ಪೆಷಲ್ ಕೇರ್ ತೊಗೋಬೇಕು. ಅವರು ಐಸೋಲೇಟ್ ಆಗಬೇಕು, ಮನೆಯಲ್ಲಿ ಅಂತರ ಕಾಪಾಡ್ಕೋಬೇಕು, ಕೈ ಪದೇ ಪದೇ ಸಾಬೂನಿಂದ ಕೈ ತೊಳ್ಕೋಬೇಕು, ಇಲ್ಲ ಸ್ಯಾನಿಟೈಸರ್ ಉಪಯೋಗಿಸ್ಬೇಕು, ಮಾಸ್ಕ್ ಹಾಕ್ಕೋಬೇಕು. ಧೈರ್ಯ ಕಳ್ಕೊಳ್ಳೋದು ಬೇಡ. ಅವರು ಐಸೋಲೇಟ್ ಆಗಿ ಧೈರ್ಯದಿಂದ ಇದ್ದು ಮನೆಯಲ್ಲೇ ಲಘು ವ್ಯಾಯಾಮ ಇಲ್ಲ ಮತ್ತು ಪ್ರಾಣಾಯಾಮ ಮಾಡಿ ಸ್ವಚ್ಛವಾದ ಊಟ ಬಿಸಿ ನೀರು ಕುಡ್ಕೊಂಡಿದ್ದರೆ ಅವ್ರಿಗೇನಾರ ಸಿಂಪ್ಟಮ್ಸ್ ಬಂದರೆ ತಕ್ಷಣ ವೈದ್ಯರನ್ನ ಕಂಡು ವೈದ್ಯರು ಕೊಟ್ಟಿರೋ ಚಿಕಿತ್ಸೆ ತಗೋಬೇಕು. ಮನೆಯಲ್ಲೇ ಐಸೋಲೇಟ್ ಆದಾಗ ಅವ್ರಿಗೆ ಏನಾರ ತೊಂದರೆಗಳಾದರೆ, ಉಸಿರಾಡಲಿಕ್ಕೆ ಕಷ್ಟ ಆದರೆ ತಕ್ಷಣ ಹಾಸ್ಪಿಟ್ಲಿಗೆ ಬಂದು ಆರ್ ಟಿ ಪಿ ಸಿ ಆರ್ ಮಾಡಿ ಹಂಗೇನಾರ ರಿಸಲ್ಟ್ ಪಾಸಿಟಿವ್ ಇದ್ದರೆ ಬಂದು ದಾಖಲಾತಿ ಆಗ್ಬೋದು. ಈಗ ನಮ್ಮ